ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಶಾಂತಿ ಸುವ್ಯವಸ್ಥೆಗಳು ಪೂರ್ಣವಾಗಿ ಹಾಳಾಗಿದೆ. ಎಲ್ಲ ತ್ಯಾಗ ಮಾಡಿರ್ತಕ್ಕಂಥ ಮುನಿಗಳ ಹತ್ಯೆ ಆಗುತ್ತೆ, ಉದ್ಯಮಿಗಳ ಹತ್ಯೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಆಗುತ್ತೆ, ರಾಷ್ಟ್ರಹಿತದ ಕಾರ್ಯ ಮಾಡತಕ್ಕಂಥ ಕಾರ್ಯಕರ್ತರ ಹತ್ಯೆಗಳು ನಡೀತದೆ. ಮಂಗಳೂರಿನಂತಹ ಪ್ರದೇಶದಲ್ಲಿ ಕೂಲಿಗಾಗಿ ಕಾರ್ಮಿಕರ ಬಂದಿದ್ರೆ ಆ ಕಾರ್ಮಿಕರ ಹತ್ಯೆ ಆಗುತ್ತೆ. ನಿರಂತರವಾಗಿ ಕಳೆದ ಒಂದೂವರೆ ತಿಂಗಳಲ್ಲಿ ಹತ್ತಾರು ಹತ್ಯೆಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ. ಅಂದ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಜನರಿಗೆ ರಕ್ಷಣೆಯನ್ನು ಅವರೇ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಕಾರಣ, ವರ್ಗಾವಣೆ ದಂಧೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮಾತುಗಳನ್ನ ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇಲ್ಲ. ಇವತ್ತು ರೇಟ್ ಫಿಕ್ಸ್ ಗಳಾಗಿದ್ದಾವೆ, ಟ್ರಾನ್ಸ್ಫರ್ ನಲ್ಲಿ ರೇಟ್ ಫಿಕ್ಸ್ ಆಗಿದೆ. ಆ ರೇಟ್ ನ ಆಧಾರದಲ್ಲಿ ವರ್ಗಾವಣೆ ದಂಧೆಗಳು ನಡೀತಾ ಇದೆ. ವರ್ಗಾವಣೆಯಲ್ಲಿ ಹತ್ತಾರು ಕೈಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಳಗಡೆ ಗೊಂದಲಗಳು ಪ್ರಾರಂಭ ಆಗಿದೆ ವರ್ಗಾವಣೆ. ಇವೆಲ್ಲ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ನಾನು ಮೊನ್ನೆ ದಿನ ನಾನು ನೇರ ಬೆಳಗಾವಿ ಚಿಕ್ಕೋಡಿಗೆ ಹೋಗಿದ್ದೆ. ಮುನಿಗಳ ಆಗಿರ್ತಕ್ಕಂಥ ಹತ್ಯೆಯ ಪರಿಶೀಲನೆಯನ್ನು ಮಾಡಿ ಬಂದಿದ್ದೇನೆ. ಅಲ್ಲಿಯ ವರದಿಗಳು ನೋಡಿದಾಗ ವಿಚಿತ್ರವಾಗಿರ್ತಕ್ಕಂಥ ಸಂಗತಿಗಳು ಹೊರಬಂದವೆ. ಸ್ವಾಮಿಗಳ ಹತ್ಯೆ ಕ್ರೂರವಾಗಿ ನಡೆದಿದೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತರ ಬ್ರಿಗೇಡ್, ಯುವ ಬ್ರಿಗೇಡ್ನ ಕಾರ್ಯಕರ್ತನ ಹತ್ಯೆಗೆ ಸಿಟಿ ರವಿಯವರ ತಂಡ ಹೋಗಿದೆ, ವರದಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನ ಪರಿಶೀಲನೆ ಮಾಡಿದಾಗ ಅತಿ ಹೆಚ್ಚು ಹತ್ಯೆಗಳು ನಡೀತಾ ಇದ್ದಾವೆ. ಆ ನಂತರ ಮರುದಿನ ಬೆಂಗಳೂರಲ್ಲಿ ಡಬಲ್ ಮರ್ಡರ್ ಆಗಿದೆ. ಇದರ ಬಗ್ಗೆ ಗಂಭೀರವಾಗಿ ಸರ್ಕಾರ ತಗೊಂಡದ್ದು ಕಾಣ್ತಾ ಇಲ್ಲ. ಹತ್ಯೆಗಳ ನಿಯಂತ್ರಣ ಆಗಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಯಾವ್ಯಾವುದು ತನಿಖೆಗಳಿಗೆ ಸಮಸ್ಯೆಗಳಾಗ್ತದೆ, ಆ ತನಿಖೆಗಳನ್ನ ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ವಿಶೇಷವಾಗಿ ಇವತ್ತು ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ ಮಹಾರಾಷ್ಟ್ರ ಬಿಟ್ಟರೆ. ಇವತ್ತು ಕರ್ನಾಟಕ ಸಿದ್ದರಾಮಯ್ಯನ ಹಿಂದಿನ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ರಾಜ್ಯದಲ್ಲಿ ಹಿಂದೆ ಸಿದ್ದರಾಮಯ್ಯ ಇದ್ದಾಗ 24 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿರುವಂಥದ್ದು, ಮಂಗಳೂರಿನಲ್ಲಿ ಜೈಲಿನೊಳಗೆ ಡಬಲ್ ಮರ್ಡರ್ ಆಗಿರ್ತಕ್ಕಂಥದ್ದು, ಮೈಸೂರಿನ ಜೈಲಿನೊಳಗೆ ಮರ್ಡರ್ ಆಗಿರ್ತಕ್ಕಂಥದ್ದು, ಸುಳ್ಯದ ವಿದ್ಯಾರ್ಥಿನಿ ನಡು ಮಾರ್ಗದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹತ್ಯೆಗಳು ಜಾಸ್ತಿ ಆಗುತ್ತೆ, ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ವಿಠಲ ಹರಭಾವಿ ಅನ್ನತಕ್ಕಂಥ ಬೆಳಗಾವಿನ ವಿಧಾನಸೌಧ ಎದುರುಗಡೆ ಬೆಂಕಿ ಹಾಕೊಂಡು ಸತ್ತ. ಅಂದ್ರೆ ಇವತ್ತು ಮತ್ತೆ ರೈತರ ಆತ್ಮಹತ್ಯೆಗಳು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿದೆ. ಈ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಕಲ್ಪಿಸುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಹೇಗೆ ಕೇಂದ್ರದ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ 6,000 ರೂಪಾಯಿ, ಆಗ ಸನ್ಮಾನ್ಯ ಯಡಿಯೂರಪ್ಪ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು 4,000 ಕೊಟ್ಟರು. ಆ 4,000 ಹಿಂದಕ್ಕೆ ತೆರಳುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಈಗ ರೈತರಿಗೆ ಮೋಸ ಮಾಡತಕ್ಕಂಥ ಸರ್ಕಾರ ಇವತ್ತಿದೆ. ಹಾಗಾಗಿ ರೈತರ ಆತ್ಮಹತ್ಯೆಗಳನ್ನ ನಿಯಂತ್ರಣ ಮಾಡತಕ್ಕಂಥ ದೃಷ್ಟಿಯಿಂದ ರೈತರ ಪರವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಮಾಡ್ತೇನೆ. ವಿಶೇಷವಾಗಿ ಇವತ್ತು ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ 1,000 ಕೋಟಿ ರೂಪಾಯಿಗಳ ಅನುದಾನಗಳನ್ನು ಬಿಡುಗಡೆ ಮಾಡಿದರು. ಇವತ್ತು ಅದೆಲ್ಲವನ್ನ ನಿಲ್ಲಿಸುವಂತ ಕೆಲಸವನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗ್ತಾ ಇದೆ. ಪೂರ್ಣವಾಗಿರತಕ್ಕಂತಹ ಆಗ ಕಾಮಗಾರಿಗಳು ಪ್ರಾರಂಭ ಆಗಿದ್ರೆ, ಆಗ ಏನ ಕಾಮಗಾರಿಗಳು ಆಗಿದ್ರೆ ಆ ಕಾಮಗಾರಿಗಳ ಅನುದಾನಗಳನ್ನು ಪೂರ್ತಿಯಾಗಿ ನಿಲ್ಲಿಸುವಂತ ದ್ವೇಷದ ರಾಜಕಾರಣವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪೂರ್ಣವಾಗಿರತಕ್ಕಂಥ ದ್ವೇಷದ ರೀತಿಯಲ್ಲಿ ರಾಜಕಾರಣ ನಡೀತಾ ಇದೆ. ಸಿದ್ದರಾಮಯ್ಯ ಪೂರ್ಣವಾಗಿ ಅನುದಾನಗಳನ್ನ ನಿಲ್ಲಿಸುವಂತ ಕೆಲಸ ಕಾರ್ಯಗಳು, ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಿಲ್ಲಿಸುವಂತ ಕಾರ್ಯಗಳು, ಇವತ್ತು ಮತಾಂತರ ಇರಬಹುದು, ಗೋಹತ್ಯೆ ನಿಷೇಧ ಕಾನೂನುಗಳನ್ನು ವಾಪಸ್ ತೆಗೆತಕ್ಕಂಥ ಪ್ರಯತ್ನಗಳು, ಪಠ್ಯಪುಸ್ತಕದಲ್ಲಿ ಪಾಠಗಳನ್ನು ತೆಗೆತಕ್ಕಂಥ, ಹೀಗೆ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪ್ರಯತ್ನ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ನಾನು ಆಗ್ರಹಿಸ್ತೇನೆ, ಈ ರೀತಿಯ ದ್ವೇಷದ ರಾಜಕಾರಣ ಸರಿಯಲ್ಲ. ಜನಸಾಮಾನ್ಯರಿಗೆ ಸಹಯೋಗ ಆಗತಕ್ಕಂತಹ ಯೋಜನೆಗಳನ್ನು ಕಲ್ಪಿಸತಕ್ಕಂಥ ಕಾರ್ಯಗಳಾಗಬೇಕು. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾಮಗಾರಿಗಳ ಅನುದಾನಗಳ ಬಿಡುಗಡೆಗಳಾಗಬೇಕು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನ ಅಡಿಕೆ ಮತ್ತು ಕರೆ ನಡೆಸಿದ ವಿಮಾ ಯೋಜನೆ ಇನ್ನೂ ಜಾರಿ ಮಾಡಲಿಲ್ಲ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಒಳಗಡೆ ಅದು ಸೇರಿ ಹಿಂದೆ ರಾಜ್ಯ ಸರ್ಕಾರ ಅದಕ್ಕೆ ಆದೇಶವನ್ನು ಮಾಡಿತ್ತು, ಈ ತಿಂಗಳಿಗಿಂತ ಬಿಡುಗಡೆ. ಸರ್, ರೈತರ ಸಾಲದಲ್ಲಿ ಬಿಪಿಎ ಹೋಲ್ಡರ್ಸ್ಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ ಅಂತ ಕೇಳಿಕೊಳ್ತಾ ಇದ್ದಾರೆ.
ನೋಡಿ, ರೈತರ ಸಾಲಗಳು ಇದು ಕೃಷಿಕರ ಯೋಜನೆಗಳಿಗೆ ಬರತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿಟ್ಟುಕೊಂಡ ಆದೇಶಗಳನ್ನು ಹೊರಡಿಸಿದೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡಬಾರದು ಅಂತ ಹೇಳುವಂಥದ್ದು, ಅದು ಏನಾದರೂ ಇದ್ರೆ ನಾನೇ ಮಾತುಕತೆಗಳನ್ನು ಮಾಡಿ ಅದು ಮುಕ್ತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗ್ತದೆ. ಎಲ್ಲವನ್ನ ಅವಲೋಕನ ಯಾವುದೇ ಗೊಂದಲಗಳಿಲ್ಲ, ಎಲ್ಲವನ್ನ ವಾತಾವರಣವನ್ನು ನೋಡಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರುಗಳು ಘೋಷಣೆಯನ್ನು ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ 66 ಜನರು ಸಮರ್ಥರಿದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಏನೇ ಉತ್ತರವನ್ನು ಕೊಡಬೇಕಾ, ಎಲ್ಲದರಲ್ಲೂ ನಾವು ಸಫಲ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಪುತ್ತೂರಿನಲ್ಲಿ ಸ್ವಲ್ಪ ಬಿಜೆಪಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು, ಅದನ್ನು ನಿವಾರಿಸುವ ಒಟ್ಟಿಗೆ ಬಿಜೆಪಿ ಏನಾದರೂ ಕ್ರಮವಹಿಸಿ? ನೋಡಿ, ಬಿಜೆಪಿಯಲ್ಲಿ ಗೊಂದಲಗಳಾಗಲಿಲ್ಲ, ಬಿಜೆಪಿಯಲ್ಲೂ ಗೊಂದಲಗಳಾಗಲಿಲ್ಲ. ಬಿಜೆಪಿಯಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ, ಎಲ್ಲರೂ ಒಟ್ಟಾಗಿ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ. ಸಹಜವಾಗಿರ್ತಕ್ಕಂತಹ ಪಕ್ಷೇತರ ಅಭ್ಯರ್ಥಿಗಳು ನಿಂತ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ವ್ಯತ್ಯಾಸಗಳಾಗಿದೆ. ಬಾಕುಳದಂತೆ ಯಾವುದು ಸಂಬಂಧಗಳಿದೆ, ಪಕ್ಷೇತರ ಅಭ್ಯರ್ಥಿಗಳು ನಿಂತಿರ್ತಕ್ಕಂಥ ಪಕ್ಷೇತರರಾಗಿ ಬಿಜೆಪಿ ಹೆಸರಲ್ಲಿ, ಆದರೆ ಯಾರ್ಯಾರು ಪಾರ್ಟಿ ಒಳಗೆ ಬರಬೇಕು, ಪಾರ್ಟಿಯಲ್ಲಿ ಇರಬೇಕು ಅಂತ ಹೇಳೋದು, ಎಲ್ಲವನ್ನ ನಾವು ಸರಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಗೆಲ್ಲಿಸುವುದರ ಜೊತೆ ಒಟ್ಟಾಗಿ ಕೆಲಸ ಮಾಡಬೇಕು. ನೋಡಿ, ಪಾರ್ಟಿ ಸ್ಪಷ್ಟ, ರಾಷ್ಟ್ರೀಯ ಪಾರ್ಟಿ ನಮ್ದೇನಿದೆ, ನಾವು ರಾಷ್ಟ್ರೀಯ ಪಾರ್ಟಿಯಾಗಿ ಅಭ್ಯರ್ಥಿಗಳನ್ನ ಹಾಕುವಾಗ ಅದನ್ನ ಹಾಕಿ ಹಾಕ್ತೇನೆ. ಬಾಕಿ ಪ್ರಜಾಪ್ರಭುತ್ವ, ಅವರವರು ಅವರವರ ಯೋಚನೆಗಳನ್ನು ಮಾಡಿ. ನೋಡಿ, ವೈಯಕ್ತಿಕವಾಗಿ ನಾವು ಯಾವುದೇ ವಿಷಯಗಳನ್ನು ಇಲ್ಲಿ ಮಾತನಾಡುವುದಿಲ್ಲ. ರಾಷ್ಟ್ರೀಯ ನಾಯಕರುಗಳ ಜೊತೆ ಚರ್ಚೆಗಳಾಗಿದ್ದಾವೆ, ಈಗಾಗಲೇ ಸ್ಪಷ್ಟ ಆಗಿದೆ. ಆ ಚರ್ಚೆ ಉತ್ತರಗಳನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನಗಳು ಕೊಡ್ತಾರೆ. ಅಂತ ಯಾವುದೇ ಚರ್ಚೆಗಳು ಈ ರೀತಿ ಇವತ್ತಿನ ಸ್ಥಿತಿಯಲ್ಲಿ ಇಲ್ಲ. ಲೋಕಸಭಾ ಚುನಾವಣೆಯ ನಾವು ತಯಾರಿಗಳನ್ನು ಮಾಡಿದ್ದೇವೆ ಹೊರತು ಬಾಕುಳದ ಸಂಬಂಧಗಳು, ಯಾರ ಜೊತೆ ಇರಬೇಕು, ಯಾರ ಅಭ್ಯರ್ಥಿ, ಎಲ್ಲವನ್ನು ನಾವು ಜನವರಿ ಫೆಬ್ರವರಿ ನಂತರ ಯೋಚನೆ ಮಾಡ್ತೀವಿ. ರಾಷ್ಟ್ರೀಯ ಪಾರ್ಟಿ ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.